ಎಲ್ರಿಗೂ ನಮಸ್ಕಾರ, ನಾನು ಶ್ವೇತಾ ಶ್ರೀವಾತ್ಸವ ಮಾತಾಡ್ತಾ ಇದ್ದೀನಿ. ಇವತ್ತೊಂದು ಅದ್ಭುತವಾದ ಸಿನಿಮಾ ಬಗ್ಗೆ ಮಾತಾಡಲಿಕ್ಕೆ ಅಂತ ಕೂತಿದ್ದೀನಿ ಇಲ್ಲಿ. ಸಿನಿಮಾ ಹೆಸರು ರವಿಕೆ ಪ್ರಸಂಗ. ತುಂಬ ಡಿಫ್ರೆಂಟ್ ಆಗಿದೆಯಲ್ಲ, ಆದರೆ ಎಲ್ಲರ ಜೀವನ ಎಸ್ಪೆಷಲಿ ಹೆಣ್ಮಕ್ಳ ಜೀವನದಲ್ಲಂತೂ ಇದರ ಬಗ್ಗೆ ನಾವು 100% ಚರ್ಚೆ ಮಾಡಿರ್ತೀವಿ, ತಲೆ ಕೆಡಿಸ್ಕೊಂಡಿರ್ತೀವಿ, ಸಿಟ್ ಮಾಡ್ಕೊಂಡಿರ್ತೀವಿ. ಸೊ ಹಾಗಾಗಿ ತುಂಬ ವೆರಿ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ನ ತೊಗೊಂಡಿದ್ದಾರೆ ನಮ್ಮ ಸಂತೋಷ್ ಅವರು. ಆ್ಯಂಡ್ ಗೀತಾ, ಶಿ ಇಸ್ ಡನ್ ಅನ್ ಅಮೇಝಿಂಗ್ ಜಾಬ್. ಟ್ರೈಲರ್ ನೋಡಿದೆ ನಾನು, ಸಾಂಗ್ ನೋಡಿದೆ, ಇಂಟೆನ್ಸಿಟಿ ನೋಡಿದೆ, ಆಲ್ ಆರ್ಟಿಸ್ಟ್ ತುಂಬ ಚೆನ್ನಾಗಿದೆ. ಯಾಕೆಂತಂದರೆ ಇದೇನೋ ಫನ್ ಎಲಿಮೆಂಟ್ ಇದೆಯೇನೋ ಈ ಸಿನಿಮಾನಲ್ಲಿ, ಸಮಥಿಂಗ್ ಕಾಮಿಡಿನೇನೋ ಅಂತ ಅಂದ್ಕೊಂಡು ಟ್ರೈಲರ್ ನೋಡ್ತಿದ್ದಾಗ ಐ ಕುಡ್ ಅಂಡರ್ಸ್ಟ್ಯಾಂಡ್ ದಟ್ ಇಟ್ಸ್ ಜಸ್ಟ್ ನಾಟ್ ಯುನೋ ಕಾಮಿಡಿ ಅಷ್ಟೇ ಅಲ್ಲ, ದೇರ್ ಆರ್ ಲಾಟ್ ಆಫ್ ಅದರ್ ಎಲಿಮೆಂಟ್ಸ್. ಯಾಕೆಂತಂದರೆ ಒಂದು ನಾವು ನಮ್ಮ ಲೈಫ್ದು ಏನೋ ಒಂದು ರೆಲೆವೆಂಟ್ ಸ್ಟೋರಿನ ಏನೋ ಹೇಳಕ್ಕೆ ಹೋಗ್ತಿದ್ದೀವಿ ಅಂತಂದರೆ ಆಲ್ ಇಮೋಷನ್ಸ್ ಆರ್ ಡೆಫಿನೆಟ್ಲಿ ಇನ್ವಾಲ್ವ್ಡ್. ಸೊ ಹಾಗಾಗಿ ಅದು ನನಗೆ ಅರ್ಥ ಆಯಿತು. ತುಂಬ ಸೆನ್ಸಿಟಿವ್ ಆಗಿ, ಸೆನ್ಸಿಬಲ್ ಆಗಿ ಏನೋ ಇದೆ ಈ ಸಿನಿಮಾನಲ್ಲಿ ಅಂತ ತುಂಬ ಕ್ಯೂರಿಯಸ್ ಆಗಿ ಐ ಆಮ್ ಲುಕಿಂಗ್ ಫಾರ್ವರ್ಡ್. ಯಾಕೆಂತಂದರೆ ಇವಾಗ ಕೇಸ್ ಯಾಕೆ ಹಾಕಿದ್ದಾರೆ, ಏನಾಗುತ್ತೆ ಕೇಸು ಅಂತ ಐ ಆಮ್ ಸೋ ಕ್ಯೂರಿಯಸ್ ಈ ಟ್ರೈಲರ್ ನೋಡಿದ್ಮೇಲಂತೂ. ಸೊ ಐ ವಾಂಟ್ ಟು ವಾಚ್ ದಿಸ್ ಮೂವಿ, ಐ ಆಮ್ ಲುಕಿಂಗ್ ಫಾರ್ವರ್ಡ್ ಟು ವಾಚ್ ದಿಸ್ ಮೂವಿ. ಹಾಗೆ ನೀವೆಲ್ಲರೂ ಇಡೀ ಪ್ರಪಂಚದಾದ್ಯಂತ, ಈಗಂತೂ ಕನ್ನಡ ಸಿನಿಮಾ ಅವ್ರಿವ್ರು ನೋಡಬೇಕು ಅಂತಲೇ ಇಲ್ಲ, ಸೊ ಪ್ರಪಂಚದಾದ್ಯಂತ ಸಿನಿಮಾ, ಈ ಸಿನಿಮಾ ನೋಡೋ ಹಾಗಾಗಲಿ ಅಂತ ನನ್ನ ಕಡೆಯಿಂದ ವಿಶ್ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಸಂತೋಷ್ ನಮ್ಮ ಡೈರೆಕ್ಟರ್ ಏನಿದ್ದಾರೆ ರವಿಕೆ ಪ್ರಸಂಗ ಸಿನಿಮಾದು, ಅವರಿಗೂ, ಅವರ ವೈಫ್ ಆ್ಯಂಡ್ ಇಡೀ ತಂಡಕ್ಕೆ ಎಲ್ಲರಿಗೂ ಒಳ್ಳೆಯದಾಗಲಿ, ಈ ಸಿನಿಮಾ ತುಂಬ ಯಶಸ್ಸನ್ನು ಪಡೀಲಿ ಅಂತ ಹೇಳಿ ನನ್ನ ಕಡೆಯಿಂದ ನಾನು ಹಾರೈಸ್ತೀನಿ. ಆ್ಯಂಡ್ ಆಲ್ ದಿ ವೆರಿ ಬೆಸ್ಟ್ ಟು ದ ಹೋಲ್ ಟೀಮ್. I am looking forward to watch this movie.